ಭಾರತದಲ್ಲಿ ಹಲವು ಗಣೇಶನ ದೇವಸ್ಥಾನವಿದೆ ಅದರಲ್ಲಿ ಪ್ರಸಿದ್ಧವಾದ ದೇವಸ್ಥಾನ ಅಂದರೆ ವಿನಾಯಕ ದೇವಸ್ಥಾನ ಈ ದೇವಸ್ಥಾನ ಇರುವುದಾದರೂ ಎಲ್ಲಿ ಈ ದೇವಸ್ಥಾನದ ವಿಶೇಷತೆಗಳೇನು ಅನ್ನೋ ಬಗ್ಗೆ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಪ್ರಥಮ ಪೂಜಿತ ವಿನಾಯಕನ ಆಶೀರ್ವಾದ ಪಡೆದು ಉತ್ತಮ ಕೆಲಸಕ್ಕೆ ಮುಂದಾದರೆ ಆ ಕೆಲಸ ಎಂದಿಗೂ ವಿಫಲವಾಗುವುದಿಲ್ಲ ಅದೇ ರೀತಿ ಬಾಲಿವುಡ್ ಸಿನಿಮಾ ಮಂದಿ ರಾಜಕೀಯ ಗಣ್ಯರು ಸಿನಿಮಾ ಶೂಟಿಂಗ್ ಶುರುವಾಗುವ ಮುನ್ನ ಅಥವಾ ನಾಮಪತ್ರ ಸಲ್ಲಿಸುವ ಮುನ್ನ ಈ ವಿನಾಯಕನ ದೇವಸ್ಥಾನಕ್ಕೆ ಬಂದು ವಿನಾಯಕನ ದರ್ಶನ ಪಡೆದು ಆಶೀರ್ವಾದ ಪಡೆದು ಹೋಗುತ್ತಾರೆ ಮಹಾರಾಷ್ಟ್ರದ ಮುಂಬೈನ ಪ್ರಭಾದೇವಿಯಲ್ಲಿ ಈ ವಿನಾಯಕನ ದೇವಸ್ಥಾನವಿದೆ ಈ ದೇವಸ್ಥಾನವನ್ನು ಕಟ್ಟಿಸಿದ್ದು ದೇವುಬಾಯಿ ಎಂಬ ಶ್ರೀಮಂತ ಮಹಿಳೆ ಈಕೆಗೆ ಮಕ್ಕಳಿಲ್ಲದ ಕಾರಣ ಈಕೆ ಈ ದೇವಸ್ಥಾನವನ್ನು ಕಟ್ಟಿ ಅಲ್ಲಿ ಗಣೇಶನನ್ನು ಪ್ರತಿಷ್ಠಾಪಿಸಿ ಆ ಗಣಪತಿಯಲ್ಲಿ ನಾನು ಸಂತಾನ ಪಡೆಯಲು ಸಾಧ್ಯವಿಲ್ಲ ಆದರೂ ಪರವಾಗಿಲ್ಲ ಆದರೆ ಇಲ್ಲಿ ಬರುವ ಭಕ್ತರು ಏನೇ ಕೇಳಿಕೊಂಡರೂ ಅವರ ಆಸೆ ಈಡೇರುವಂತೆ ಮಾಡು ಇಲ್ಲಿ ಬಂದು ನಿನ್ನ ಪೂಜೆ ಮಾಡುವವರಿಗೆ ಸದಾ ಒಳ್ಳೆಯದಾಗುವಂತೆ ಮಾಡು ಅಂತ ಹೇಳುತ್ತಾಳೆ ಅದರಂತೆ ವಿನಾಯಕ ಇಲ್ಲಿ ಬರುವ ಪ್ರತಿ ಭಕ್ತರ ಕಷ್ಟವನ್ನು ನೀಗಿಸಿ ಇಷ್ಟಾರ್ಥವನ್ನು ಈಡೇರಿಸುತ್ತಾನೆ ಬಾಲಿವುಡ್ನ ಗಣ್ಯಾತಿ ಗಣ್ಯರು ತಮ್ಮ ಸಿನಿಮಾ ಶೂಟಿಂಗ್ ಶುರುವಾಗುವ ಮುನ್ನ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದು ಹೋಗುತ್ತಾರೆ ಮತ್ತು ಹಾಗೆ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದು ಹೋದ ಹಲವು ಡೈರೆಕ್ಟರ್ ನಟ ನಟಿಯರು ತಮ್ಮ ಕೆಲಸದಲ್ಲಿ ಸಕ್ಸಸ್ ಕಂಡಿದ್ದಾರೆಂದು ಹೇಳಲಾಗುತ್ತದೆ ಅಲ್ಲದೆ ಚುನಾವಣೆ ಸಮೀಪಿಸಿದಾಗ ನಾಮಪತ್ರ ಸಲ್ಲಿಸಲು ಹೋಗುವ ಮುನ್ನ ರಾಜಕಾರಣಿಗಳು ಸಿದ್ಧಿ ವಿನಾಯಕನ ದರ್ಶನ ಮಾಡಿ ಆಶೀರ್ವಾದ ಪಡೆದು ಹೋಗುತ್ತಾರೆ ಇದಷ್ಟೇ ಅಲ್ಲದೆ ಹಲವು ಭಕ್ತರು ಆರ್ಥಿಕ ಸಮಸ್ಯೆ ಬಗೆಹರಿಸುವಂತೆ ಸಂತಾನ ಪ್ರಾಪ್ತಿಗಾಗಿ ಆರೋಗ್ಯ ಚೆನ್ನಾಗಿರಲೆಂದು ಪ್ರಾರ್ಥಿಸಲು ವಿನಾಯಕನ ಬಳಿ ಬರುತ್ತಾರೆ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ